ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಣಕೊಬ್ಬರಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ನಾನು 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ 1 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಈ ಉದ್ದಿನ ಬೇಳೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ನೀವು ಈ ಥರ ಹುರಿಬೇಕು. ಮತ್ತು ಇಲ್ಲಿ ನಾನು ಅದೇ ಸೇಮ್ ಬಾಣಲೆಯಲ್ಲಿ ಒಂದು 5 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ನೀವು ಇದನ್ನು ಹುರಿಬೇಕು. ಒಂದು 4 ರಿಂದ 5 ನಿಮಿಷ ತೊಗೊಳುತ್ತೆ. ಇದು ಲೋ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನ ಹುರಿಬೇಕು. ಮತ್ತು ಇಲ್ಲಿ ತಳ ದಪ್ಪ ಇರೋ ತಳ ಬಾಣಲೆನ ಯೂಸ್ ಮಾಡ್ಕೋಬೇಕು. ಆವಾಗ ಇದು ಹೊತ್ತಲ್ಲ, ದಪ್ಪ ತಳ ಇರೋ ಬಾಣಲೆನೇ ಉಪಯೋಗಿಸಿ ಇದನ್ನ ಹುರಿಯೋಕ್ಕೆ. ಈಗ ನೋಡಿ, ಇದೊಂದು ಸ್ವಲ್ಪ ಹೊಂಬಣ್ಣ ಬಂದಿದೆ, ಇದನ್ನು ತೆಗೆದಿಟ್ಕೋಣ. ಮತ್ತು ಇದೇ ಬಾಣಲೆಗೆ ನಾನಿಲ್ಲಿ ಒಂದು 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಮೆಣಸಿನ್ಕಾಯನ್ನ. ಮೆಣಸಿನ್ಕಾಯಿ ಹಾಕಿದ ನಂತರ ನಾನಿಲ್ಲಿ ಒಂದು 2 ಕಪ್ಪಷ್ಟು ಒಣಕೊಬ್ಬರಿ, ತುರಿದಿರೋ ಒಣಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಇದು ನೋಡಿ ಘಮ ಘಮ ವಾಸನೆ ಬರುತ್ತೆ ಕೊಬ್ಬರಿದು, ಅಲ್ಲಿವರೆಗೂ ಇದು ನಾನು ಸ್ವಲ್ಪ 1 ನಿಮಿಷದಷ್ಟು ಹುರಿಬೇಕು. ಈಗ ಇದನ್ನೆಲ್ಲ ನಾವು ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳಿ. ಇದಕ್ಕೆ 1 ಟೀಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಡಿ, ಈ ಥರ ತರಿ ತರಿಯಾಗಿ ರುಬ್ಕೋಬೇಕು. ನೋಡಿ, ಇದು ಒಣಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗಿದೆ. ಒಣಕೊಬ್ಬರಿ ಹಾರ್ಟಿಗೆ ಒಳ್ಳೆಯದು, ಮತ್ತು ಇದು ಬ್ರೈನಿಗೆ ಕೂಡ ತುಂಬ ಒಳ್ಳೆಯದು, ಇಮ್ಯುನಿಟಿ ಕೂಡ ಅದು ಜಾಸ್ತಿ ಮಾಡುತ್ತೆ. ಇದನ್ನು ನೀವು ಮಕ್ಕಳಿಗೆ ತುಪ್ಪ ಅನ್ನದ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಮತ್ತು ಇದನ್ನ ನೀವು ಫ್ರಿಜ್ಜಲ್ಲಿ 15 ದಿನದವರೆಗೂ ಇದನ್ನ ಸ್ಟೋರ್ ಮಾಡಿಟ್ಕೋಬೋದು ಗ್ಲಾಸ್ ಕಂಟೈನರಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.